ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಕರ್ನಾಟಕ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಇದಾಗಿದೆ. ಕೆಆರ್ ರಸ್ತೆ ಕೋಟೆ ಬೆಂಗಳೂರು ಇವರ ನೇಮಕಾತಿ ಇದಾಗಿದೆ. ಇವರ ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ ಹೆಚ್ಚಿನ ಮಾಹಿತಿಗಾಗಿ 0800-6670-0810. ಇವರ ವೆಬ್ಸೈಟ್ ವಿಳಾಸ ಹೀಗಿದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಸಹ ನೀವು ಕ್ಲಿಕ್ ಮಾಡಿ ನೋಡಬಹುದಾಗಿದೆ. ಹಾಗೂ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇವರ ವೆಬ್ಸೈಟ್ ವಿಳಾಸ www.bmcri.org. ಈ ಒಂದು ನೇಮಕಾತಿಯಲ್ಲಿ 7ನೇ ತರಗತಿ ಪಾಸ್ ಆದವರಿಗಾಗಿ ಒಟ್ಟು 100 ಹುದ್ದೆಗಳಿದೆ. ಗ್ರೂಪ್ ಡಿ ಹುದ್ದೆ ಇದಾಗಿದ್ದು 7ನೇ ತರಗತಿ ಪಾಸ್ ಆದವರು ಒಟ್ಟು 100 ಹುದ್ದೆಗಳಿಗೆ ನೇಮಕಾತಿಯನ್ನು ನೇರ ನೇಮಕಾತಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇವರಿಗೆ ವೇತನ ಮಾಸಿಕವಾಗಿ 16,600 ರೂಪಾಯಿಗಳು ಇರುತ್ತದೆ. COVID-19 ಸಂಬಂಧವಾಗಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಇದು ಒಂದು ಅಧಿಸೂಚನೆ ಇದಾಗಿದೆ. ಈ ಸಂಸ್ಥೆಯಲ್ಲಿನ ಕೋವಿಡ್ ಕಾರ್ಯಕ್ಕಾಗಿ ಕೆಳಕಂಡ ಹುದ್ದೆಯನ್ನು 3 ಅವಧಿಗೆ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಚ್ಛೆಯುಳ್ಳ ಅಭ್ಯರ್ಥಿಗಳು ದಿನಾಂಕ 4 ನವೆಂಬರ್ 2020 6 ನವೆಂಬರ್ 2020 ಬೆಳಿಗ್ಗೆ 10 ಮಧ್ಯಾಹ್ನ 4 ಒಳಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರ ಕಚೇರಿಯ ಎದುರು ಇರುವ ಆವರಣದಲ್ಲಿ ನಡೆಯಲಿರುವ ಸಂದರ್ಶನ. ದಾಖಲೆ ಪರಿಶೀಲನೆಗಾಗಿ ಖುದ್ದಾಗಿ ಅರ್ಜಿಯೊಂದಿಗೆ ಹಾಜರಾಗಲು ತಿಳಿಸಿದೆ. ಈ ಪ್ರಕಟಣೆಗೆ ಸಂಬಂಧಿಸಿದಂತೆ ಅರ್ಜಿ ಮತ್ತು ಇನ್ನಿತರೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಸ್ಥೆಯ ಅಂತರ್ಜಾಲ ಅಂದರೆ ವೆಬ್ಸೈಟ್ ಈ ವಿಳಾಸದಲ್ಲಿ ನೋಡಬಹುದಾಗಿದೆ. ಅಂದರೆ ಸಂದರ್ಶನಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆ ಕೆಆರ್ ರಸ್ತೆ ಕೋಟೆ ಬೆಂಗಳೂರು ಇಲ್ಲಿಗೆ ಹಾಜರಾಗಿ. ಹಾಗೂ ಈ ನೇಮಕಾತಿಗೆ ಸಂಬಂಧಿಸಿದಂತ ಒಂದು ಒಪ್ಪಿಗೆ ಪತ್ರ ಇದೆ. ಇಲ್ಲಿ ಶ್ರೀಮತಿ ಶ್ರೀ ನಿಮ್ಮ ಹೆಸರನ್ನು ಬರೆಯಿರಿ. ಪುರುಷ ಅಥವಾ ಮಹಿಳೆಯಾಗಿದ್ದಲ್ಲಿ ಶ್ರೀಮತಿ ಎಂಬುದನ್ನು ಉಳಿಸಿಕೊಂಡು ಹೆಸರು ಬರೆಯಿರಿ. ಇವರ ಮಗ ಅಥವಾ ಮಗಳು ಅಂದ್ರೆ ತಂದೆ ತಾಯಿ ಹೆಸರು ಮೊದಲನೇ ಕಾಲಂನಲ್ಲಿ, ಆನಂತರ ಮಗ ಆಗಿರಬಹುದು ಅಥವಾ ಮಗಳಾಗಿರಬಹುದು, ನೀವು ಯಾರು ಅರ್ಜಿ ಸಲ್ಲಿಸ್ತೀರಾ ಅವರ ಹೆಸರನ್ನ ಬರೀರಿ. ಆಮೇಲೆ ನಿಮ್ಮ ವಯಸ್ಸನ್ನ ಬರೀರಿ. ಆನಂತರ ನಾನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಅಧಿಸೂಚನೆ ಸಂಖ್ಯೆ ಈ ಒಂದು ಸಂಖ್ಯೆ ಪ್ರಕಾರವಾಗಿ ದಿನಾಂಕ 23 ಅಕ್ಟೋಬರ್ 2020 ಪ್ರಕಟಿಸಿದ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ ಗ್ರೂಪ್ ಡಿ ಹುದ್ದೆಗೆ ನೇಮಕಾತಿಯಾದಲ್ಲಿ ಕೋವಿಡ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿನ ಕೋವಿಡ್ ವಾರ್ಡ್ನಲ್ಲಿ ಪಿಪಿಇ ಕಿಟ್ ಧರಿಸಿ ಕೋವಿಡ್ ಕರ್ತವ್ಯವನ್ನು ನಿಷ್ಠೆಯಿಂದ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಕರ್ತವ್ಯ ನಿರ್ವಹಿಸಲು ಒಪ್ಪಿರುತ್ತೇನೆ. ಈ ಒಂದು ಫಾರ್ಮ್ಯಾಟ್ ಅರ್ಜಿಯಲ್ಲಿ ನೀವು ಹೆಸರು ಬರೆದು ಸೈನ್ ಮಾಡಬೇಕು ಮತ್ತು ದಿನಾಂಕವನ್ನು ನಮೂದಿಸಿ ಹಾಗೂ ಸ್ಥಳವನ್ನು ನಮೂದಿಸಿ ಆಮೇಲೆ ನೀವು ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಿಕೊಳ್ಳಬೇಕಾದಂತ ಒಂದು ಅಪ್ಲಿಕೇಶನ್ ಇಲ್ಲಿದೆ ನೋಡಿ. ಇದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀವಿ. ನಿಮ್ಮ ಫೋನ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆನಂತರ ಪ್ರಿಂಟ್ ತಗೊಳ್ಳಿ ಹೊರಗಡೆ ಹೋಗಿ. ಆ ಒಂದು ಪ್ರಿಂಟ್ ಫಾರ್ಮ್ಯಾಟ್ ಅಪ್ಲಿಕೇಶನ್ ಅನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ನಿಮ್ಮ ರೀಸೆಂಟ್ ಒಂದು ಫೋಟೋ ಹಾಕಿ ಈ ಕಾಲಮ್ನ ಬಲಭಾಗದ ಮೇಲ್ಭಾಗದಲ್ಲಿ. ಇಲ್ಲಿ ಇನ್ನೇನಿದೆ ಮಾಹಿತಿ ನೋಡೋಣ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಗ್ರೂಪ್ ಡಿ 100 ಪೋಸ್ಟ್ಸ್, 100 ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳಿಗಾಗಿ ಸಂಬಂಧ ಈ ಒಂದು ಅರ್ಜಿ ಫಾರ್ಮ್ಯಾಟ್ ಇದಾಗಿದೆ. ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಫಾರ್ COVID-19 ಪರ್ಪೋಸಸ್. ನೋಟಿಫಿಕೇಶನ್ ದಿನಾಂಕ ಇಲ್ಲಿದೆ. ಇಂಟರ್ವ್ಯೂ ಡೇಟ್ ಈಗಾಗಲೇ ಹೇಳಿದಂತೆ 4 ನವೆಂಬರ್ ಇಂದ 6 ನವೆಂಬರ್ ಇದೇ ನವೆಂಬರ್ ಬೆಳಿಗ್ಗೆ 10 AM-4 AM ಒಳಗೆ ನೀವು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕೋಟೆ ರಸ್ತೆ ಕೆಆರ್ ರೋಡ್ ಬೆಂಗಳೂರು ಇಲ್ಲಿ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ಅಂದ್ರೆ ಕೆಆರ್ ರಸ್ತೆ ಕೋಟೆ ಬೆಂಗಳೂರು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ. ಅಲ್ಲಿ ಹೋಗಿ ಈ ಒಂದು ಸಮಯದಲ್ಲಿ ಸಂದರ್ಶನಕ್ಕೆ ಹಾಜರಾಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಿಕೊಳ್ಳಿ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆ, ಬಿಗ್ ಲೆಟರಲ್ಲಿ ದೊಡ್ಡಕ್ಷರಗಳ ಇಂಗ್ಲೀಷ್ನಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಕ್ವಾಲಿಫಿಕೇಶನ್ ನೀವು ಏನು ವಿದ್ಯಾರ್ಹತೆ ಗಳಿಸಿರ್ತಾರೆ, 7ನೇ ಕ್ಲಾಸ್ ಆಗಿರ್ಬೋದು ಅದಕ್ಕಿಂತ ಇನ್ನೂ ಹೆಚ್ಚಿನ ವಿದ್ಯಾರ್ಹತೆ ಗಳಿಸಿರ್ಬೋದು ಅದ್ರ ಬಗ್ಗೆ ಇಲ್ಲಿ ಬರೀರಿ. ಇಲ್ಲಿ ಸೆಕ್ಸ್ ಮೇಲ್ ಅಂದ್ರೆ ಪುರುಷ, ಫಿಮೇಲ್ ಅಂದ್ರೆ ಸ್ತ್ರೀ ಅಥವಾ ಹೆಂಗಸು ಎಂದಾಗುತ್ತದೆ. ಅದನ್ನೇ ಸಂಬಂಧಪಟ್ಟಂತೆ ಟಿಕ್ ಮಾಡಿ. ಕೆಟಗರಿ ನೀವು ಯಾವ ಕೆಟಗರಿ, ಎಸ್ಸಿನೋ ಎಸ್ಟಿನೋ ಅಥವಾ ಕೆಟಗರಿ ಫಸ್ಟ್ ಏನೋ, 2B, 2A, 2B, ಫಸ್ಟ್ ಬಿ, 3A, 3B, GM, HK, ನೀವು ನಿಮ್ಮ ಒಂದು ಜಾತಿ ಕೆಟಗರಿ ಸಂಬಂಧವಾಗಿ ಇಲ್ಲಿ ಬರೀರಿ ಇಲ್ಲಿ ಹಾಗೂ ಟಿಕ್ ಮಾಡಿ. ಬೇಕಾದ್ರೆ ನ್ಯಾಷನಾಲಿಟಿ ಅಂದ್ರೆ ನೀವು ಭಾರತೀಯ, ನ್ಯಾಷನಾಲಿಟಿ ಇಂಡಿಯನ್ ಅಂತ ಬರುತ್ತೆ ಭಾರತೀಯ ಅಂತ. ಪೋಸ್ಟಲ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. 6ನೇ ಕಾಲಮ್ ನಲ್ಲಿ ಇಮೇಲ್ ಐಡಿ ಇದ್ರೆ ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ ಬಿಡಿ. ಆನಂತರ ನಿಮ್ಮ ವಿಳಾಸವನ್ನ ಇಲ್ಲಿ ಬರೀರಿ. 6ನೇ ನಂಬರ್ ಕಾಲಮ್ ನಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ಅನ್ನ ಈ ಬಾಕ್ಸ್ ಗಳಲ್ಲಿ ತುಂಬಿ. ಆನಂತರ ನೇಮ್ ಆಫ್ ದಿ ಮದರ್, ಫಾದರ್, ಮದರ್, ಹಸ್ಬೆಂಡ್, ವೈಫ್ ಎಂದಿದೆ. ಅದು ಈ ಸಂಬಂಧಪಟ್ಟಂತ ಅಂದ್ರೆ ತಂದೆ ತಾಯಿ ಅಥವಾ ಹಸ್ಬೆಂಡ್ ಗಂಡ ಅಥವಾ ಹೆಂಡತಿ ಈ ಸಂಬಂಧಪಟ್ಟಂತೆ ನಿಮ್ಗೆ ಅನ್ವಯವಾಗೋದನ್ನ ಇಲ್ಲಿ ಬರೀರಿ. ಆನಂತರ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ರೆಕಾರ್ಡ್ ಏನು 10ನೇ ತರಗತಿ ಸರ್ಟಿಫಿಕೇಟ್ ಅಲ್ಲಿ ಇದ್ದಂತೆ ಬರೀರಿ. 10ನೇ ಕ್ಲಾಸ್ ನೀವು ಓದಿಲ್ಲ ಅಂತಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ TC ಅಲ್ಲಿ ಏನಿರುತ್ತೆ ಅದನ್ನ ಬರೀರಿ. ನಂತರ 9ನೇ ಕಾಲಮ್ ನಲ್ಲಿ ಇಂಡಿಕೇಟ್ ಕನ್ನಡ ಲ್ಯಾಂಗ್ವೇಜ್ ಇನ್ SSLC ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಫಸ್ಟ್ ಸೆಕೆಂಡ್ ಆರ್ ಥರ್ಡ್ ಲ್ಯಾಂಗ್ವೇಜ್. ನೀವು 10ನೇ ತರಗತಿನಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಏನನ್ನು ಅಭ್ಯಾಸ ಮಾಡಿದ್ದೀರಾ ಅದನ್ನ ಬರೀರಿ. ಅಂದ್ರೆ ಕನ್ನಡ ಲ್ಯಾಂಗ್ವೇಜ್
ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಮಾಡಿದ್ರೆ ಫಸ್ಟ್ ಅಂತ ಹಾಕಿ, ಅಥವಾ ಸೆಕೆಂಡ್ ಆದ್ರೆ ಸೆಕೆಂಡ್ ಹಾಕಿ, ಅಥವಾ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಭಾಷೆ ಅಧ್ಯಯನ ಮಾಡಿದ್ರೆ ಥರ್ಡ್ ಲ್ಯಾಂಗ್ವೇಜ್ ಅಂತ ಬರೀರಿ. ಮಾರ್ಕ್ಸ್ ಸ್ಕೋರ್, ನೀವು ಯಾವ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿರ್ತೀರಾ ಅದನ್ನ ಬರೀರಿ ಇಲ್ಲಿ. ಮಾರ್ಕ್ಸ್ ಸ್ಕೋರ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಒಟ್ಟು ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿರ್ತೀರಾ ಅಂತ. ಹತ್ತನೇ ಕ್ಲಾಸ್ ಇದ್ರೆ ಟೆಂತ್ ಬರೀರಿ, ಅಥವಾ ಸೆವೆಂತ್ ಇದ್ರೆ ಸೆವೆಂತ್ ಅದು ಬರೀರಿ. ಅನಂತರ ಡೀಟೇಲ್ಸ್ ಆಫ್ ದ ಕ್ವಾಲಿಫಿಕೇಶನ್ ಅಂತ ಇದೆ. ನೀವು 7ನೇ ತರಗತಿ ಓದಿರ್ಬೋದು, ಅದಕ್ಕಿಂತ ಇನ್ನೂ ಹೆಚ್ಚು ಓದಿರ್ಬೋದು, ಅದು ನಿಮಗೆ ಈ ಉದ್ಯೋಗ ಅರ್ಜಿ ಸಲ್ಲಿಸೋದಕ್ಕೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇದ್ರೆ 7ನೇ ತರಗತಿಂತ ಇನ್ನೂ ಹೆಚ್ಚು ಓದಿರೋರು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗಾಗಿ ನಿಮ್ಮ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಬರೀರಿ. ಆನಂತರ ಇಲ್ಲಿ ಏನಿದೆ ಅಂದ್ರೆ ಹತ್ತನೇ ಒಂದು ಕಾಲಮ್ ಡೀಟೇಲ್ಸ್ ಆಫ್ ದಿ ಕ್ವಾಲಿಫಿಕೇಶನ್. ಕ್ವಾಲಿಫಿಕೇಶನ್ ಮೂರ್ ನಾಲ್ಕು ಕಾಲಮ್ ಇದೆ, ಏನೇನು ಅಂತ ಬರೀರಿ. ಟೆಂತ್ ಅಥವಾ ಪಿ ಯು ಸಿ ಅಥವಾ ಪದವಿ ಡಿಗ್ರಿ ಆಗಿರ್ಬೋದು, ನೀವು ಪ್ರತಿಯೊಂದು ಪರೀಕ್ಷೆಯಲ್ಲೂ ಪಡೆದಂತಹ ಒಟ್ಟು ಅಂಕಗಳು ಕೊನೆ ಪಬ್ಲಿಕ್ ಪರೀಕ್ಷೆಯಲ್ಲಿ, ಅದರ ಪರ್ಸೆಂಟೇಜ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಆಮೇಲೆ ನೇಮ್ ಆಫ್ ದಿ ಕಾಲೇಜ್ ಅಂಡ್ ಯೂನಿವರ್ಸಿಟಿ ಅಂಡ್ ಇಯರ್ ಪಾಸಿಂಗ್. ಈಗ ಯಾವ ಸ್ಕೂಲಲ್ಲಿ ನೀವು 7ನೇ ಕ್ಲಾಸ್ ಓದಿದ್ರಿ ಅಥವಾ ಟೆಂತ್ ಅಥವಾ ಪಿ ಯು ಸಿ ಅಥವಾ ಡಿಗ್ರಿ ಓದಿರ್ಬೋದು, ಆ ಸ್ಕೂಲ್ ಕಾಲೇಜ್ ಹೆಸರು ಬರೀರಿ, ಮತ್ತೆ ಪರ್ಸೆಂಟೇಜ್ ಇಲ್ಲಿ ಹಾಕಿರ್ತೀರ. ಆನಂತರ ಮುಂದಿನ ಕಾಲಮ್ ಏನಿದೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಎಂದಿದೆ. ನೀವು ಈ ಕೆಲಸಕ್ಕೆ ಬರೋಕ್ ಮುಂಚೆ ಏನಾದರೂ ಅನುಭವ, ಬೇರೆ ಕೆಲಸದಲ್ಲಿ ಏನು ಅನುಭವ ಹೊಂದಿದ್ದೀರಾ, ಬೇರೆ ಕೆಲಸ ಮಾಡಿದ್ದೀರಾ, ಅದ್ರ ಬಗ್ಗೆ ಬರೀರಿ. ಎಲ್ಲಿಂದ ಪೀರಿಯಡ್ ಅಂತಿದೆ, ಯಾವ ಡೇಟಿಂದ ಯಾವ ಡೇಟ್ ವರ್ಗ್ ಮಾಡಿದ್ದೀರಾ ಅಂತ, ಅಥವಾ ಟೋಟಲ್ ನಂಬರ್ ಆಫ್ ಇಯರ್ ಎಷ್ಟು ವರ್ಷ ಮಾಡಿದ್ದೀರಾ. ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂಡ್ ಕಾಲೇಜ್ ಯೂನಿವರ್ಸಿಟಿ ಅದಕ್ಕೆ ಸಂಬಂಧಪಟ್ಟಂತೆ ಬರೀರಿ. ಅನಂತರ 12ನೇದು ಹೈಯರ್ ಕ್ವಾಲಿಫಿಕೇಶನ್ ಇಫ್ ಎನಿ ಆಂಡ್ ಇಯರ್ ಆಫ್ ಪಾಸಿಂಗ್ ಫ್ರಮ್ ದಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಂಡ್ ಯೂನಿವರ್ಸಿಟಿ ಕಾಲೇಜ್ ಅಂತ ಇದೆ, ಅದರ ಸಂಬಂಧ ಬರೀರಿ. ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಇಫ್ ಎನಿ, ನೀವೀಗ ಉದ್ಯೋಗಿ ಆಗಿದ್ದೀರಾ ಅಥವಾ ಇಲ್ವಾ, ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇದು 12ನೇ ಕಾಲಮ್ ಏನಂದ್ರೆ ಹೈಯರ್ ಕ್ವಾಲಿಫೈ ಹೆಚ್ಚಿನ ವಿದ್ಯಾರ್ಹತೆ, ಅದೇನಾದ್ರು ಪಡೆದಿದ್ರೆ ಯಾವ ಪಾಸ್ ಆಗಿದ್ದ ವರ್ಷ, ಯಾವ ಯೂನಿವರ್ಸಿಟಿ ಅಥವಾ ಯಾವ ಎಜುಕೇಶನ್ ಸ್ಕೂಲ್ ಸಂಸ್ಥೆ ಹೆಸರು ಬರೀರಿ. ಆಯ್ತು 12, 13 ಆಯ್ತು. ಈಗ 14ನೇದು KMC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಇದಕ್ಕೆ ನಿಮ್ಗೆ ಈ ಬಗ್ಗೆ ಗೊತ್ತಿದ್ರೆ ಅದರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ, ಅಥವಾ ಅದರ್ ಇನ್ಫಾರ್ಮೇಶನ್. ಇನ್ನು ಹೆಚ್ಚಿನದಾಗಿ ನಿಮ್ ಬಗ್ಗೆ ಏನಾದರೂ ತಿಳಿಸಬೇಕು ಅಂತ ಇದ್ರೆ ನಿಮ್ಮ ವೈಯಕ್ತಿಕ ವಿವರಗಳನ್ನ ಈ ಒಂದು ಕೆಳಗಿನ ಕಾಲಂಗಳಲ್ಲಿ ಭರ್ತಿ ಮಾಡಿ. ಆಮೇಲೆ ನೀವು ಇಂಟರ್ವ್ಯೂಗೆ ಬರಬೇಕಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಪ್ರೊಡ್ಯೂಸ್ ಆಲ್ ಒರಿಜಿನಲ್ ಮಾಸ್ ಕಾರ್ಡ್ಸ್ ನ ತಂದಿರಬೇಕು, ಎಲ್ಲಾ ಒರಿಜಿನಲ್ ಮಾಸ್ ಕಾರ್ಡ್ ಅಂಕಪಟ್ಟಿಗಳು, ಅದರ ರಿಲೇಟೆಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಇತರೆ ಅದರ ಸಂಬಂಧವಾದ ಇತರೆ ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ನಿಮ್ ಜಾತಿ ಸರ್ಟಿಫಿಕೇಟ್ ಆಗಿರ್ಬೋದು, ಟಿ ಸಿ ಮಾಸ್ ಕಾರ್ಡು ಏನಿರುತ್ತೆ ಅವೆಲ್ಲ ತಗೊಂಬನ್ನಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತನ್ನಿ. ಅನಂತರ ಇಂಟರ್ವ್ಯೂ ಸಂದರ್ಶನ ಅಲಂಗ್ ಸೆಟ್ ಆಫ್ ಒಂದ್ ಸೆಟ್ ಜೆರಾಕ್ಸ್ ತಂದಿರಿ, ಇಂಟರ್ವ್ಯೂ ಸಂದರ್ಶನಕ್ಕೆ ಭಾಗವಹಿಸಬೇಕಾದ ಆಗುತ್ತೆ. ಒಂದ್ ಸೆಟ್ ಜೆರಾಕ್ಸ್ ಕಾಪಿ, ಎಲ್ಲ ಒಂದ್ ಪ್ರತಿ ಇರಲಿ, ಡೂಪ್ಲಿಕೇಟ್ ಜೆರಾಕ್ಸ್ ಕಾಪಿಗಳು, ಎಲ್ಲ ಡಾಕ್ಯುಮೆಂಟ್ಗಳು, ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಆಧಾರ್ ಕಾರ್ಡ್ ಸಹ ಇರಬೇಕು, ಅದು ಸಹ ಒಂದ್ ಜೆರಾಕ್ಸ್ ಹಾಗೂ ಒರಿಜಿನಲ್ ಎರಡು ತಂದ್ರೆ ಒಳ್ಳೇದು. ನಂತರ ಇಲ್ಲಿ ಡಿಕ್ಲರೇಷನ್ ಅಂತ ಇದೆ. ಡಿಕ್ಲರೇಷನ್ ಅಲ್ಲಿ ಏನಿದೆ ಅಂದ್ರೆ ಐ ಡಿಕ್ಲೇರ್ ದಟ್ ದಿ ಅಬೌವ್ ಫರ್ನಿಶ್ಡ್ ಇನ್ಫಾರ್ಮೇಶನ್ ಇಸ್ ಟ್ರೂ, ಈ ಮೇಲೆ ನಾನು ಭರ್ತಿ ಮಾಡಿರುವ ಅಥವಾ ತಿಳಿಸಿರುವಂತಹ ಮಾಹಿತಿಗಳು ಸತ್ಯವಾಗಿದೆ. ಕರೆಕ್ಟ್ ಟು ದಿ ಬೆಸ್ಟ್ ಆಫ್ ಮೈ ನಾಲೆಜ್ ಅಂಡ್ ಬಿಲೀಫ್, ನನಗೆ ತಿಳಿದಂತೆ ನನಗೆ ಗೊತ್ತಿರುವಂತೆ ಸತ್ಯವನ್ನೇ ತಿಳಿಸಿರುತ್ತೇನೆ. ಇಫ್ ಎನಿ ಆಫ್ ದ ಇನ್ಫಾರ್ಮೇಶನ್ ಫರ್ನಿಶ್ಡ್ ಅಬೌವ್ ಇಸ್ ಫೌಂಡ್ ಟು ಬಿ ಫೇಲ್ಸ್ ಆರ್ ಇನ್ಕರೆಕ್ಟ್, ಐ ಶಾಲ್ ಬಿ ಲಯಬಲ್ ಟು ಸಿವಿಲ್ ಕ್ರಿಮಿನಲ್ ಆಕ್ಷನ್ ಬೈ ಇನ್ಸ್ಟ್ರಕ್ಷನ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ ಎಸ್ ಆರ್ ಲಾ. ನಾನೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಕರ್ನಾಟಕ ಸರ್ಕಾರದ ಒಂದು ಕಾನೂನು ನಿಯಮಾನುಸಾರವಾಗಿ ಅವರು ಕೊಡುವಂತಹ ಏನು ಒಂದು ಕ್ರಮಕ್ಕೆ ನಾನು ಬದ್ಧನಾಗಿರುತ್ತೇನೆ ಅನ್ನೋ ಒಂದು ಡಿಕ್ಲರೇಷನ್ ಫಾರ್ಮ್ಯಾಟ್ ಇದೆ, ಅದಕ್ಕೆ ನೀವು ಸೈನ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತ ಇದೆ, ಅದಕ್ಕೆ ಸೈನ್ ಮಾಡಿ ಪ್ಲಸ್ ನಿಮ್ಮ ಊರಿನ ಹೆಸರು ಬರೀರಿ ಮತ್ತು ಅವತ್ತಿನ ದಿನಾಂಕವನ್ನು ನಮೂದಿಸಿ. ಈ ರೀತಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಅನ್ನ ಪ್ರಿಂಟ್ ತಗೊಳ್ಳಿ. ನೀವು ನೋಡ್ತಾ ಇರೋ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ, ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನ್ ನಲ್ಲಿ ಫೈಲ್ ಮ್ಯಾನೇಜರ್ ನಲ್ಲಿ ಡಾಕ್ಯುಮೆಂಟ್ ವಿಭಾಗದಲ್ಲಿ PDF ಅಂತ ಕಾಣಿಸುತ್ತೆ ಈ ಫೈಲು, ಅದನ್ನ ನೀವು ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಇದನ್ನ ಪ್ರಿಂಟ್ ಕೊಡಿ ಅಂತ ಅಂದ್ರೆ ಕೊಡ್ತಾರೆ. ಅವರ ಒಂದು ವಾಟ್ಸಪ್ ಕಳಿಸಿ ಅವರು ನಿಮಗೆ ಪ್ರಿಂಟ್ ಕೊಡ್ತಾರೆ. ನಿಮ್ಗೆ ಇಲ್ಲಿ ಆಸಕ್ತಿ ಇದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ. ಓಕೆ, ಈ ಮಾಹಿತಿಯನ್ನ ಶೇರ್ ಮಾಡಿ, ಯಾಕಂದ್ರೆ ಈ ಬಗ್ಗೆ ಕೆಲ್ಸಕ್ಕೆ ಸೇರುವಂತ ಆಸಕ್ತಿ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ 7ನೇ ತರಗತಿ ಪಾಸ್ ಆಗಿರುವಂತಹ ಅವ್ರಿಗಾಗಿ ಈ ಒಂದು ಹುದ್ದೆ ಇರುತ್ತದೆ, ಹಾಗೂ ವೇತನ 16,500 ರೂಪಾಯಿ, ಒಟ್ಟು 100 ಹುದ್ದೆ ಇರೋದ್ರಿಂದ ನಿಮ್ಗೆ ಇದರಲ್ಲಿ ಒಂದು ಹುದ್ದೆ ಸಿಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಸ್ನೇಹಿತರಿಗೂ ಇದನ್ನ ಈ ಮಾಹಿತಿಯನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಲಿ. ಉದ್ಯೋಗ ನ್ಯೂಸ್ ಟಿವಿ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನು ಅವಾಗವಾಗ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಪಡಿತಾ ಇರ್ತೀರಾ. ಹಾಗೂ ಮರೆಯದೇ ಒಂದು ಲೈಕ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.